ಈಗ ಸಂಗೀತ ನಿರ್ದೇಶಕರಾಗಿರುವಂತ ಅನೂಪ್ ಸಿಳನ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ 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 ಬಹಳ ಆಘಾತಕಾರಿ ವಿಚಾರ ನೀವು ಕೂಡ ಅವರೊಟ್ಟಿಗೆ ಕೆಲಸ ಮಾಡಿದಿರಿ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಏನು ಹೇಳ್ತೀರಿ ಮೊದಲಿಗೆ ಹೌದು ನನಗೆ ಫಸ್ಟ್ ಅಂದ್ರೆ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದೆ ಅದು ಎದ್ದೇಳು ಮಂಜುನಾಥ ಅದು ನಂದು ಸಿನಿಮಾ ಗೂಳಿ ಎದ್ದೇಳು ಮಂಜುನಾಥ ಎರಡು ಒಟ್ಟಿಗೆ ಶುರುವಾಗಿದ್ದಿದ್ದು ಅಫಿಷಿಯಲಿ ಗೂಳಿ ರಿಲೀಸ್ ಆದ್ರೂ ನನ್ನ ಫಸ್ಟ್ ಕೆಲಸ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೆಲಸ ಶುರು ಮಾಡಿದ್ದು ಎದ್ದೇಳು ಮಂಜುನಾಥ ಆಗೇನೆ ಹೌದು ಅದೇ ನನಗೂ ಶಾಕಿಂಗ್ ಒಂದು ನಾಲ್ಕೈದು ತಿಂಗಳಾಯ್ತು ಅವ್ರು ಕಾಂಟ್ಯಾಕ್ಟ್ ಮಾಡಿ ರಂಗನಾಯಕ ರಿಲೀಸ್ ಆದ್ಮೇಲಿಂದ ಹಾಗೆ ಕಡಿಮೆ ಮಾಡಿದ್ರು ಅವರು ಮಾತಾಡೋದು ಏನ್ ಶಾಕಿಂಗ್ ಅದು ನನ್ಗೂ ಅವರು ಅದೇ ಅವರು ವೈಫ್ ಅವ್ರ ತಮ್ಮ ಫೋನ್ ಮಾಡಿ ಹೇಳಿದಾಗ ಶಾಕ್ ಆಗೋಯ್ತು ನನಗೆ ಓಕೆ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಕನ್ನಡಕ್ಕೆ ಅಂದ್ರೆ ಯುನೀಕ್ ಸಿನಿಮಾಗಳು ಅವ್ರದೇ ಆದಂತ ಒಂದು ಐಡಿಯಾಗಳಲ್ಲಿ ಇದ್ರು ಬಟ್ ಇಷ್ಟೊಂದು ವೀಕ್ ಮೈಂಡೆಡ್ ಅಂತ ನನಗೆ ತುಂಬಾ ಆಶ್ಚರ್ಯ ಯಾಕಂದ್ರೆ ಅವ್ರು ಯಾವಾಗ್ಲೂ ಜೀವನದ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡೋರು ನಿಜ ಪಾಸಿಟಿವ್ ಆಗಿ ಹೇಳೋರು ಜೀವನ ಹಿಂಗೆ ಹಂಗೆ ಅಂತ ಹಿಂಗೆಲ್ಲ ಬಟ್ ಅದೇನು ಅದು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ರೋ ತುಂಬಾ ನನಗೆ ಆಶ್ಚರ್ಯ ಆಗ್ತಾ ಇದೆ ವಿಷಯ ನಿಮಗೆ ತಿಳಿಸಿದ್ದು ಅವ್ರ ಕುಟುಂಬದವರ ಹೌದು ಸರ್ ಅಂದ್ರೆ ಅವರು ಅವರು ಸೆಕೆಂಡ್ ವೈಫ್ ಇದಾರಲ್ಲ ಅವ್ರ ಸುಮಿತ್ರ ಅಂತ ಅವ್ರ ನಂಬರ್ ಇಂದಾನೇ ಕಾಲ್ ಬಂತು ಅವ್ರ ನಂಬರ್ ಇಂದ ಕಾಲ್ ಬಂದು ಅವ್ರ ತಮ್ಮ ಮಾತಾಡಿದ್ರು ಹಿಂಗ್ ಮಾಡ್ಕೊಂಬಿಟ್ಟಿದಾರ ಅಂತ ಆಮೇಲೆ ಅವರು ಅದೇ ಅವ್ರ ವೈಫ್ ಅವ್ರ ತಾಯಿ ಮಾತಾಡಿ ಸ್ವಲ್ಪ ನೋಡಿ ಏನು ಹಿಂಗೆ ಅಂತ ಹೇಳಿದ್ರು ಬಟ್ ಇದು ಯಾವಾಗ ಆಗಿದ್ದು ಏನು ನಿಮಗ್ ಗೊತ್ತಾಗಿದ್ದು ಎಷ್ಟೊತ್ತಿಗೆ ಸರ್ ಯಾಕಂದ್ರೆ ಹತ್ತು ದಿನದ ಹಿಂದೆ ಒಂದು ಅದೇ ಹಂಗ್ ಹೇಳ್ತಿದಾರೆ ಬಟ್ ಅದೇನ ತುಂಬಾ ಡೀಟೇಲ್ ಗೊತ್ತಿಲ್ಲ ಸರ್ ಅದೇ ನನಗ ಫೋನ್ ಬಂದಾಗ ನಾನು ಅದೇ ನಮ್ಮ ನಿರ್ಮಾಪಕರು ವಿಖ್ಯಾತ ಅವ್ರಿಗೆ ಅವರು ಫೋನ್ ಮಾಡಿದ್ರು ಹಿಂಗೆ ಅಂತ ಸೊ ನ್ಯೂಸ್ ಚಾನೆಲ್ ಎಲ್ಲ ಬರ್ತಿದೆ ಅಂತ ಅಷ್ಟರಲ್ಲಿ ಇವ್ರ ಫೋನ್ ಬಂತು ನನಗೆ ಓಕೆ ಬಟ್ ಈಗ ನೀವು ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೀರಾ ನೀವು ಈಗಾಗಲೇ ಹೇಳಿದಾಗೆ ಅವ್ರ ಜೊತೆ ಕೆಲಸ ಮಾಡಿರೋದು ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಕೂಡ ನೀವು ಅವರನ್ನು ಬಲ್ಲವರಾಗಿದ್ರಿ ಇತ್ತೀಚೆಗೆ ಹೇಗಿರ್ತಾ ಇದ್ರು ರಂಗನಾಯಕ ಸಿನಿಮಾ ಸಂದರ್ಭದಲ್ಲಾದ್ರು ಅದೇ ರಂಗನಾಯಕ ಸಿನಿಮಾ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲ ಅಂದ್ರೆ ಅದು ರಂಗನಾಯಕ ಸಿನಿಮಾ ಅನ್ಕೊಂಡಂಗೆ ಆಗ್ಲಿಲ್ವಲ್ಲ ಸೊ ಅಲ್ಲಿಂದ ಸ್ವಲ್ಪ ಮಾತುಗಳೆಲ್ಲ ಕಡಿಮೆ ಮಾಡಿದ್ರು ಆಮೇಲೆ ಎದ್ದೇಳು ಮಂಜುನಾಥ ಟೂ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅದು ಅಂದ್ರೆ ಒಂಥರ ಕ್ರೌಡ್ ಫಂಡೆಡ್ ತರಾನೇ ಎಷ್ಟೊಂದ್ ಜನರ ತರ ಒಂಥರ ಶೇರ್ ತರ ಹಾಕೊಂಡು ಒಂದ್ ಸಿನಿಮಾ ಮಾಡಿದ್ದಾರೆ ಆ ಗ್ರೂಪ್ ಅಲ್ಲಿ ಮೆಸೇಜ್ ಲಾಸ್ಟ್ 26th ಮಾಡಿದ್ದಾರೆ 26th ಅಕ್ಟೋಬರ್ ಮಾಡಿದ್ದಾರೆ ಆ ಗ್ರೂಪ್ ಅಲ್ಲಿ 26th ಅಕ್ಟೋಬರ್ ಮೆಸೇಜ್ ಆ ಗ್ರೂಪ್ ಅಲ್ಲಿ ನಾನು ಇದ್ದೀನಿ ಓಕೆ ಆ ಗ್ರೂಪ್ ಅಲ್ಲಿ ಫ್ರೆಂಡ್ಸ್ ಫೋರಂ ಅಂತ ಅದು ಗ್ರೂಪ್ ಅಲ್ಲಿ 26th ಮಾಡಿ ಅದೇ ಹೆಲ್ತ್ ಇಶ್ಯೂ ಇದೆ ಅಂದ್ರೆ ಬಿ ಪಿ ಏನೋ ಇಶ್ಯೂ ಆಗಿದೆ ಎಲ್ಲಾ ಕೆಲಸಗಳು ನಡೀತಾ ಇದೆ ಸಿನಿಮಾದು ಲಾಸ್ಟ್ ನೆಕ್ಸ್ಟ್ ಅಪ್ಡೇಟ್ 31st ಅಕ್ಟೋಬರ್ ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಅಂತ ಮೆಸೇಜ್ ಮಾಡಿದ್ದಾರೆ ಅಲ್ಲಿ ಅದೇ ಲಾಸ್ಟ್ ಇನ್ ಟಚ್ ಇದ್ದಿದ್ದು ಹಾಗಿದ್ರೆ ನಿಮಗೆ ತಿಳಿದಂಗೆ ಹೌದು ಹೌದು ಅದೇ ಲಾಸ್ಟ್ ಆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿರೋದು ನೋಡಿದೀನಿ ಅಷ್ಟೇ ನಾನು ಅದಾದ್ಮೇಲಿಂದ ಮತ್ತೆ ಇದೇ ನ್ಯೂಸ್ ಇವತ್ತು ಬಟ್ ಅವ್ರಿಗೀಗ ವೈಯಕ್ತಿಕವಾಗಿ ಆಗಲಿ ಅಥವಾ ಅವರ ಸಿನಿಮಾ ಕರಿಯರ್ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿತ್ತ ವೈಯಕ್ತಿಕವಾಗಿ ಗೇಟ್ ಆತರ ಏನು ಗೊತ್ತಿಲ್ಲ ಸರ್ ನನ್ಗೆ ಯಾಕಂದ್ರೆ ನಾವು ಬರೀ ಸಿನಿಮಾ ರಿಲೇಟೆಡ್ ಮಾತಾಡ್ತಾ ಇದ್ವಲ್ಲ ಅವ್ರು ಯಾವಾಗ್ಲೂ ಸಿನಿಮಾ ಬಗ್ಗೆನೆ ಮಾತಾಡ್ತಾ ಇರೋರು ಅಂದ್ರೆ ಅದೇನೇ ವೈಯಕ್ತಿಕವಾಗಿ ಏನೇ ತೊಂದ್ರೆ ಇದ್ರು ಅದೇನು ಅಷ್ಟೊಂದು ಅವರು ಅದನ್ನ ಏನೋ ಬೇಜಾರು ಮಾಡ್ಕೊಂಡು ಹೇಳುವಂತ ವ್ಯಕ್ತಿ ಅಲ್ಲ ಅದನ್ನು ಸ್ಟ್ರಾಂಗ್ ಆಗೇನೆ ಹೇಳೋರು ಎಲ್ರಿಗೂ ಗೊತ್ತಿರಂಗೆ ಅವ್ರದ್ದು ಅದೇ ವೈಫ್ ಫಸ್ಟ್ ವೈಫ್ ಡಿವೋರ್ಸ್ ಎಲ್ಲ ಆಗಿತ್ತಲ್ಲ ಹೌದು ಅದನ್ನು ಒಂಥರ ಪಾಸಿಟಿವ್ ಆಗಿ ತಗೊಂಡು ಹಿಂಗ್ ಮಾಡೋರು ಬಟ್ ಇಷ್ಟು ವೀಕ್ ಆಗಿ ಯಾವತ್ತು ಇದ್ ಮಾಡಿಲ್ಲ ಅವರು ಓಕೆ ಓಕೆ ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ